ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ಜನರಲ್ಲಿ ಮನೆ ಮಾಡಿರುವಂಥ ಮೌಢ್ಯವನ್ನು ದೂರ ಮಾಡೋದಕ್ಕೆ ಅಂತ ಭೀಮಪುತ್ರಿ ಸಂಘಟನೆಯ ಮಹಿಳೆಯರು ಕಳೆದ ರಾತ್ರಿ ಆನೇಕಲ್ನ ಚಂದಾಪುರ ಸ್ಮಶಾನದಲ್ಲಿ ಮಾಂಸಾಹಾರ ಸೇವಿಸಿ ಆಚರಿಸಿದರು. ಚಂದ್ರಗ್ರಹಣದ ಟೈಮಲ್ಲಿ ಮಾಡಿರುವಂಥ ಅಡುಗೆನೆಲ್ಲ ಆಚೆ ಎಸಿಬೇಕು, ಹಾಗೂ ಚಂದ್ರಗ್ರಹಣ ನಡೀಬೇಕಾದ್ರೆ ಮನೆಯಿಂದ ಹೊರಗಡೆ ಬರಬಾರ್ದು, ವಿಶೇಷ ಪೂಜೆ ಪುನಸ್ಕಾರಗಳನ್ನ ನಿರ್ವಹಿಸಬೇಕು ಅಂತ ಎಲ್ಲ ಇರುವಂಥ ರೂಲ್ಸನ್ನು ಧಿಕ್ಕರಿಸಿ ಈ ಸಂಘಟನೆಯ ಕಾರ್ಯಕರ್ತರು ಸ್ಮಶಾನದಲ್ಲಿ ಮಾಂಸಾಹಾರ ಮತ್ತು ಫಲಾಹಾರ ಸೇವಿಸುತ್ತಾ ಗ್ರಹಣ ವೀಕ್ಷಿಸುವ ಹೊಸ ಸಾಹಸಕ್ಕೆ ಕೈ ಹಾಕಿದ್ರು. ಇನ್ನು ಈ ಕುರಿತಂತೆ ಸಂಘಟನೆಯ ನಾಯಕಿ ಭೀಮಾಪುತ್ರಿ ರೇವತಿ ರಾಜ್ ಅವರು ಮೌಢ್ಯಾಚರಣೆಯನ್ನು ಹೆಚ್ಚು ಮೈಗೂಡಿಸಿಕೊಂಡಿರುವಂಥ ಮಹಿಳೆಯರನ್ನು ಎಚ್ಚರಿಸಿ ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗವನ್ನು ಅನುಸರಿಸಲು ಪ್ರಮಾಣ ಸ್ವೀಕರಿಸುವ ಮೂಲದ ಮೌಢ್ಯ ಮುಕ್ತ ಕರ್ನಾಟಕಕ್ಕೆ ಭೀಮಾಪುತ್ರಿಯರು ನಾಂದಿ ಹಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಚಂದ್ರಗ್ರಹಣದ ಬಗ್ಗೆ ಜನರಲ್ಲಿ ಸಾಕಷ್ಟು ಮೌಢ್ಯ ಬೇರೂರಿದೆ. ಮನೆಯಲ್ಲಿರುವ ನೀರನ್ನು ಚೆಲ್ತಾರೆ, ರಾತ್ರಿಯೇ ಹೊಳೆಯಲ್ಲಿ ಸ್ನಾನ ಮಾಡಿ ಹಸಿ ಬಟ್ಟೆಯಲ್ಲೇ ಮಲಗ್ತಾರೆ, ಸುಡ್ಗಾಡಿನಲ್ಲಿ ಕುರಿ ಕೋಳಿ ಬಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ತಾವು ಮನೆಯಲ್ಲಿ ಮಾಡಿದ ಸಸ್ಯಾಹಾರ ಹಾಗೂ ಮಾಂಸಾಹಾರ ಅಡುಗೆಗಳನ್ನ ಸ್ಮಶಾನಕ್ಕೆ ತಗೊಂಬಂದು ಸೇವಿಸಿದ್ದಾರೆ. ಇನ್ನು ಗ್ರಹಣ ವೀಕ್ಷಣೆಗೂ ಸಹ ಬಹಳಷ್ಟು ಮಹಿಳೆಯರು ಹಾಜರಾಗಿದ್ದರು. ಒಟ್ಟಿನಲ್ಲಿ ಕೆಲವರು ಪ್ರಗತಿಪರರ ಹೆಸರಿನಲ್ಲಿ ಸ್ಮಶಾನದಲ್ಲಿ ಮಾಂಸಾಹಾರ ತಿಂದರೆ ಏನು ಸಿಗುತ್ತೆ, ಇದರಿಂದ ಮೌಢ್ಯ ತೊಲಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.